கிராமத்தான குணமாத்தானே பார்த்திருக்கேன். கோவப்பட்டு பார்த்ததில்லையே. இன்னைக்கு ஆரம்பிக்குது திருவிழா. வச்ச கிளி கதம்பரியவர ஆனி கதம்பரி கமல் 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 ஏன் மடுத்தது கமல் 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 ಕೇಕ್ನ ಮುಖ ಕಚ್ಚೋದು ನಮ್ಮ ಸಂಸ್ಕೃತಿ ಅಲ್ಲ ಬ್ರೋ. ಈ ತರ ಕೆಲಸ ಮಾಡಿ ಮುಖ ಸಂಸ್ಕೃತಿ ಎರಡನ್ನು ಹಾಳು ಮಾಡಬೇಡಿ. ಏನಯ್ಯ ಕಮಲ್, ನಿನ್ ಕೇಕ್ ತಿನ್ನಕ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು, ಸುಮ್ನೆ ಮುಖಕ್ಕೆಲ್ಲ ಬಳ್ದು ಯಾಕೆ ವೇಸ್ಟ್ ಮಾಡ್ತೀಯ? ಬೇರೆ ಯಾರಾದ್ರೂ ತಿಂತಾರೆ. ನೀನು ಈ ತರ ಎಲ್ಲ ನಡ್ಕೊಳ್ಳೋದಕ್ಕೆ ಇದು ಫ್ಯಾಕ್ಟ್ರಿ, ನಿನ್ ಮನೆ ಅನ್ಕೊಂಬಿಟ್ಟಿದ್ಯಾ? ಅಯ್ಯೋ, ಏನೆಲ್ಲ ಆಗ್ ನೋಡ್ತಾ ನಿಂತ್ಬಿಟ್ರೆ, ಬನ್ನಿ ಎಂಜಾಯ್ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಈ ಸಲನೂ ಡ್ರಾಪ್ ಮಾಡಲಾ ಅಂತ ನಾನೇ ಕೇಳಿದ್ದೀನಿ. ಈ ಸಲ ಆದರೂ ಕಾದಂಬರಿಯವರು ಅವರಾಗೆ ಡ್ರಾಪ್ ಕೊಡಿ ಅಂತ ಕೇಳ್ತಾರಾ ಇಲ್ವಾ ನೋಡೋಣ. ನಾನು ಹೊರಡ್ತೀನಿ. ಓಕೆ, ಬಾಯ್. ಇದೇನಿದು ಬಾಯ್ ಅಂತ ಕೈ ಆಡಿಸ್ಬಿಟ್ರು? ಬಾಯ್ ಮಾತಿಗಾದ್ರೂ ಡ್ರಾಪ್ ಮಾಡ್ತೀನಿ ಅಂತ ಕೇಳಲೇ ಇಲ್ವಲ್ಲ. ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಆಟೋದಲ್ಲೇ ಹೋಗ್ತೀನಿ. ಓ ಹೌದಾ? ಅಲ್ಲಿ ನೋಡಿ, ಒಂದು ಆಟೋ ಬರ್ತಾ ಇದೆ, ತಡೀರಿ, ನಾನು ನಿಲ್ಲಿಸ್ತೀನಿ. ಆಟೋ Thank you.
ರೀ ಕಾದಂಬರಿ ಅವರೇ, ಒಂದು ಸಲ ಡ್ರಾಪ್ ಮಾಡಿ ಅಂತ ಕೇಳ್ರಿ, ನಿಮ್ಮ ನಂಬರಲ್ಲಿ ಕರ್ಕೊಂಡೋದಂಗೆ ಕರ್ಕೊಂಡು ಹೋಗ್ತೀನಿ ಕೇಳ್ರಿ. ಸಂಬಂಧನೇ ಇಲ್ಲ ಅನ್ನೋ ಥರ ನೋಡ್ತಾ ನಿಂತಿರೋದು ನೋಡು. ಪ್ರತಿ ಸಲ ಅರ್ಜೆಂಟ್ ಇದೆ ಅಂದ ತಕ್ಷಣ ಕಾಡಿ ಬೇಡಿ ನನಗೆ ಡ್ರಾಪ್ ಮಾಡ್ತಿದ್ರು. ಇವತ್ತು ಬಾಯ್ ಬಿಟ್ಟು ಆಟೋದಲ್ಲಿ ಹೋಗ್ತೀನಿ ಅಂತ ಹೇಳಿದ್ರು, ಆಟೋ ಹಿಡ್ಕೊಡ್ತಾ ಇದ್ದಾರೆ ಹೊರತು ನನ್ನ ಜೊತೆ ಬನ್ನಿ ಡ್ರಾಪ್ ಕೊಡ್ತೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ. ಇವಾಗಾದ್ರೂ ಡ್ರಾಪ್ ಮಾಡಿ ಅಂತ ಹೇಳ್ರಿ. ನಾನು ಡ್ರಾಪ್ ಮಾಡ್ತೀನಿ ಅಂತ ಈಗಲಾದರೂ ಕರೀರಿ. ಕಾದಂಬರಿ ಅವರೇ. ಹಾ ಹೇಳಿ. ಹುಷಾರು, ಮನೆಗೋದ್ಮೇಲೆ ಕಾಲ್ ಮಾಡಿ. ಇದನ್ನ ಹೇಳಕ್ಕ ಕರೆದಿದ್ದು? ಪಾಪ, ಕಾದಂಬರಿ ಅವ್ರಿಗೆ ನನ್ನನ್ನು ಡ್ರಾಪ್ ಮಾಡಿ ಅಂತ ಕೇಳಕ್ಕೆ ಇನ್ನೂ ಧೈರ್ಯ ಬಂದಿಲ್ಲ ಅನ್ಸುತ್ತೆ. ನಾನೇ ಡ್ರಾಪ್ ಮಾಡ್ತೀನಿ ಅಂತ ಕೇಳಬೇಕಾಗಿತ್ತು. ಈಗ ಅಂದ್ಕೊಂಡೇನು ಪ್ರಶ್ನೆ? ಪರೀಕ್ಷೆ ಕೊಟ್ಟೆ, ಅವ್ರ ಆಟೋದಲ್ಲಿ ಪಾಸ್ ಆದರು, ನಾನು ಫೇಲ್ ಆದ. ರೇವತಿ, ಕಾಫಿ. ನಾನು ಕೇಳಕ್ ಮುಂಚೆನೆ ಕಾಫಿನ ತಗೊಂಬಂದಿದ್ಯಾ? ರೀ, ವ್ಯಾಪಾರ ಹೇಗಾಯ್ತು? ಬೊಂಬ ಅಟಕಾಯ್ತು ರೇವತಿ. ನಾನು ತಗೊಂಡೋಗಿದ್ದ ಹಪ್ಪಳ ಸಂಡಿಗೆ ಎಲ್ಲ ಸೇಲ್ ಆಗೋಯ್ತು. ಆದ್ರೆ ಪೇಮೆಂಟ್ಗೆ ಒಂದ್ ತಿಂಗಳು ಕಾಯ್ಬೇಕು. ಏನು ಅಷ್ಟು ದಿನ ಕಾಯ್ಬೇಕಾ? ಹ್ಞೂ ರೇವತಿ, ಬಿಸ್ನೆಸ್ ಅಂದ್ರೆ ಹಾಗೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಹೌದು ರೀ, ನೀವ್ ಹೇಳದೇ ಸರಿ. ಬಂಡವಾಳ ಹಾಕದ್ಮೇಲೆ ಕಾಯ್ಲೇಬೇಕಲ್ವಾ ರೇವತಿ? ಇವತ್ತು ಆ ಬ್ರೋಕರ್ ಪರಂದಾಮಯ್ಯ ಅವ್ರು ಸಿಕ್ಕಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ಕಾದಂಬರಿಗೆ ಒಬ್ಬ ಒಳ್ಳೆ ಹುಡುಗನ ನೋಡಿ ಅಂತ. ಬ್ರೋಕರ್ ಹತ್ರ ಮಾತಾಡಿದ್ರ ಇಷ್ಟು ಬೇಗ ಯಾಕೆ? ಇನ್ನೊಂದು ಸ್ವಲ್ಪ ದಿನ ಕಾಯ್ಬೇಕಿತ್ತು. ಈಗಾಗಲೇ ಲೇಟ್ ಆಗಿದೆ, ಇನ್ನೂ ಕಾಯ್ಬೇಕಾ ರೇವತಿ? ನೋಡು, ಈಗ ಗಂಡನ ಹುಡ್ಕೋಕೆ ಶುರು ಮಾಡಿದ್ರೆ ಗಂಡ ಸಿಗೋಕೆ ತಿಂಗಳುಗಟ್ಟಲೆ ಟೈಮ್ ಆಗ್ಬಹುದು. ಹೇಗಿದ್ರು ಅಮ್ಮ ಇವಾಗ ಕಾದಂಬರಿ ಮದುವೆ ಮಾಡೋಕೆ ಒಪ್ಕೊಂಡಿದ್ದಾಳಲ್ವಾ. ಪರಂದಾಮಯ್ಯ ಅವರು ನಾಳೆ ಹುಡುಗನ ಫೋಟೋ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಪಾಪ, ದಿಗಂತ್ ವಿಷಯ ಏನ್ ಮಾಡ್ಲಿ, ಏನ್ ಹೇಳದೀಗ? ರೀ, ಅತ್ತೆ ಕಾದಂಬರಿ ಮದ್ವೆಗೇನೋ ಒಪ್ಪಿಗೆ ಕೊಟ್ಟಿದ್ದಾರೆ, ಆದ್ರೆ ಅವ್ರ ಮನ್ಸಲ್ಲಿ ಬೇರೆ ಏನೋ ಇದೆ. ಅತ್ತೆ ಕಾದಂಬರಿನ ಈ ಮನೆಯಿಂದ ಕಳ್ಸೋದಕ್ಕೆ ತಯಾರಿಲ್ಲ. ಅದ್ಯಾಕೆ ಸಾಧ್ಯ? ಕಾದಂಬರಿ ಮದ್ವೆ ಆದ್ಮೇಲೆ ಮನೆ ಬಿಟ್ಟು ಹೋಗ್ಲೇಬೇಕಲ್ವಾ? ಅದೇ ಅತ್ತೆ ಇಷ್ಟ ಇಲ್ಲ. ಮದ್ವೆ ಆದ್ಮೇಲೆ ಕಾದಂಬರಿ ಇಲ್ಲೇ ಇರೋ ಹಾಗೆ ಮನೆ ಅಳಿಯನ್ ನೋಡ್ಬೇಕು ಅನ್ಕೊಂಡಿದ್ದಾರೆ. ಮನೆ ಅಳಿಯನ? ಹಾ. ಅಮ್ಮ ಹಾಗೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಇಲ್ಲ ರೀ, ನನ್ ಮುಂದೆನೆ ಹೇಳಿದ್ದಾರೆ. ನಾನ್ ಸುಳ್ಳು ಹೇಳ್ತೀನ? ಅದೆಲ್ಲ ಆಗದೆ ಇರೋಂತ ಮಾದ್ರಿಯವತಿ, ನಾವು ಕಾದಂಬರಿಗೆ ಅನುಕೂಲಸ್ಥರ ಮನೆ ಹುಡುಗನ ತರಬೇಕು ಅನ್ಕೊಂಡಿದ್ದೀವಿ. ಎಲ್ಲ ಅನುಕೂಲ ಇದ್ಮೇಲೆ ಆ ಹುಡುಗ ಯಾಕೆ ನಮ್ಮನೇಲಿರ್ತಾನೆ? ಅದೆಲ್ಲ
ಆಗೋದಲ್ಲ ಹೋಗೋದಲ್ಲ. ದಿಗಂತ್ ವಿಚಾರನ ಇವ್ರ ಮುಂದೆ ಹೇಗ್ ಹೇಳೋದು? ದಿಗಂತ್ ಕಾದಂಬರಿಗೆ ಪ್ರಪೋಸ್ ಮಾಡಿದಾನೋ ಇಲ್ವೋ ಅಂತಾನೂ ಗೊತ್ತಿಲ್ಲ. ಕಾದಂಬರಿ ಮನಸ್ಸಲ್ಲಿ ಏನಿದೆ ಅಂತ ಹೇಗ್ ತಿಳ್ಕೊಳ್ಳೋದು? ಅಲ್ಲ, ನಾವು ಮಾಡ್ತಾ ಇರೋದು ಅರೇಂಜ್ ಮ್ಯಾರೇಜ್. ಕಾದಂಬರಿ ದಿಗಂತ್ನ ಒಪ್ಪಿಸಿದ್ರೆ ಆಯ್ತಲ್ಲ, ಆದ್ರೂ ಇನ್ನೊಂದ್ಸಲ ತಿಳ್ಕೊಂಡ್ರೆ ಒಳ್ಳೇದು. ದಿಗಂತು ಬಡವ ಬೇರೆ, ಅವನನ್ನ ಮನೇಲಿ ಎಲ್ಲರೂ ಒಪ್ಕೋಬೇಕಲ್ಲ. ಅಣ್ಣ, ಆಟೋ ರೆಡಿ ಆಗುತ್ತಾ? ನನಗೆ ಲೇಟ್ ಆಗ್ತಾ ಇದೆ. ಇದು ರೆಡಿ ಆಗೋ ಥರ ಕಾಣಿಸ್ತಿಲ್ಲ ಮೇಡಮ್. ಕಾದಂಬರಿ ಅವರೇ, ಏನಾಯ್ತು? ಇಲ್ಲಿ ಯಾಕೆ ನಿಂತಿದ್ದೀರಾ? ಎನಿ ಪ್ರಾಬ್ಲಮ್? ದಿಗಂತ್ ಅವರೇ, ನೀವು ಬಂದಿದ್ ಒಳ್ಳೇದೇ ಆಯ್ತು. ಆಟೋ ಕೆಟ್ಟ ಹೋಗ್ಬಿಟ್ಟಿದೆ, ಏನ್ ಮಾಡೋದು ಅನ್ನೋಷ್ಟ್ರಲ್ಲಿ ನೀವು ಬಂದ್ರಿ. ನಿಮ್ಮನ್ನ ಡ್ರಾಪ್ ಮಾಡ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ದಿತ್ತು ಅನ್ಸುತ್ತೆ, ಅದಕ್ಕೆ ಆಟೋ ಕೆಟ್ಟ ಹೋಗಿದೆ. ಗಾಡಿ ಹತ್ತಿ, ಡ್ರಾಪ್ ಮಾಡ್ತೀನಿ. ನಿಮ್ಮನ್ನ ಡ್ರಾಪ್ ಮಾಡಿ ನನ್ನ ಅಕೌಂಟಿಗೆ ಸ್ವಲ್ಪ ಪುಣ್ಯ ಡೆಪಾಸಿಟ್ ಮಾಡ್ಕೊಂತೀನಿ. ಥ್ಯಾಂಕ್ ಯು. ನೋಡಿ, ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಥ್ಯಾಂಕ್ಸ್ ಹೇಳೋದು ನಂಗೆ ಇಷ್ಟ ಆಗಲ್ಲ. ನಾನೇ ನಿಮ್ಮನ್ನ ಒತ್ಕೊಂಡು ಹೋಗ್ತೀನ. ನನಗೆ ಲೇಟ್ ಆಗ್ತಿದೆ, ಮನೇಲಿ ಕಾಯ್ತಾ ಇರ್ತಾರೆ. ಕಾದಂಬರಿಯವ್ರ ಜೊತೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಏನಾದರೂ ಒಂದು ಐಡಿಯಾ ಮಾಡ್ಬೇಕಲ್ಲ. ಛೇ, ಎಂಥ ಕೆಲಸ ಆಯ್ತು? ಏನಾಯ್ತು? ಇತ್ತೀಚೆಗೆ ನನಗೆ ಮರುವಿನ ಕಾಯಿಲೆ ಬಂದಿದೆ. ನಿಮ್ಗೆ ಯಾರಾದರೂ ಒಳ್ಳೆ ಡಾಕ್ಟರ್ ಗೊತ್ತಿದ್ರೆ ಹೇಳಿ, ಚೆಕ್ ಮಾಡಿಸ್ಕೊಂತೀನಿ. ಯಾಕೆ, ಏನ್ ಮರೆತ್ರಿ? ಈಗ ಸಂಜೆ ಮನೆಗೆ ಬರ್ತಾ ತರಕಾರಿ ತಗೊಂಬಾ ಅಂತ ಅಮ್ಮ ಹೇಳಿದ್ರು, ಮರ್ತಾಗೆ ಹೋಗ್ತಿದ್ದೀನಿ. ನೀವು ಒಬ್ರು ಇದ್ಬಿಟ್ರೆ ಎಲ್ಲ ಮರ್ತೋಗ್ತೀನಿ. ಏನಂದ್ರಿ? ಅಂದ್ರೆ ನೀವು ಜೊತೆಗಿದ್ರೆ ಅದು ಇದು ಮಾತಾಡ್ತಾ ಮನೆಗೆ ಖಾಲಿ ಕೈಯಲ್ಲಿ ಹೋಗ್ತೀನಿ. ಸರಿ, ನಿಮ್ಮಮ್ಮ ನಂಬರ್ ಕೊಡಿ, ಅವ್ರಿಗೆ ಏನ್ ಬೇಕು ಅಂತ ಡೈಲಿ ನಾನೇ ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊತೀನಿ. ಅಯ್ಯೋ, ಅಮ್ಮನ ನಂಬರ್ ಆಲ್ವೇಸ್ ನಾಟ್ ರೀಚಬಲ್, ನನಗೆ ಸರಿಯಾಗಿ ಆಕ್ಸೆಸ್ ಆಗಲ್ಲ. ಹೌದಾ? ಯಾಕೆ? ನೀವು ಅಷ್ಟೊಂದು ಕಾಸ್ಟ್ಲಿ ಫೋನ್ ಇಟ್ಕೊಂಡಿದ್ದೀರಾ? ನಿಮ್ಮ ಅಮ್ಮಂಗೊಂದು ಒಳ್ಳೆ ಫೋನ್ ಕೊಡಿಸ್ಬಾರ್ದಾ? ಹ್ಮ್, ನಾನು ಸಾಲ ಮಾಡಾದ್ರೂ ಅಮ್ಮಂಗೆ 100,000 rupees ಫೋನ್ ಕೊಡಿಸ್ತಿದ್ದೆ. ಆದ್ರೆ ಅಮ್ಮಂಗೆ ಎಷ್ಟು ಕೂಗಿದ್ರು ಕೇಳಲ್ಲ, ಓನು ಅನ್ನಲ್ಲ. ಐ ಆಮ್ ಸಾರಿ. ಅವ್ರಿಗೆ ಇಷ್ಟೊಂದು ಸಮಸ್ಯೆ ಇದೆ ಅಂದ್ಮೇಲೆ ಯಾರಾದ್ರೂ ಡಾಕ್ಟರ್ ಹತ್ರ ತೋರಿಸ್ಬಾರ್ದಾ? ತೋರಿಸ್ಬೇಕು, ಆ ವಿಷಯ ಬಿಡಿ. ಸದ್ಯಕ್ಕೆ ಅಮ್ಮಂಗ್ ತರಕಾರಿ ತಗೊಂಡೋಗಿ ಕೊಟ್ರೆ ತುಂಬಾ ಖುಷಿ ಆಗ್ತಾರೆ, ಅದನ್ನೇ ಮರ್ತು ಬಿಟ್ನಲ್ಲ. ಅಯ್ಯೋ, ತರಕಾರಿ ಅಂಗಡಿ ಇಲ್ಲೇ ಹತ್ರದಲ್ಲಿದೆ, ನೀವ್ ಈಗ್ಲೂ ತರಕಾರಿ ತಗೊಂಡೆ ಮನೆಗೆ ಹೋಗ್ಬೋದು. ಯಾಕೆ ಸುಮ್ನೆ ಟೆನ್ಷನ್ ಮಾಡ್ಕೋತೀರಾ? ನನ್ನಿಂದ ನಿಮಗ್ ಲೇಟ್ ಆಗಲ್ವಾ? ಪರವಾಗಿಲ್ಲ, ತರಕಾರಿ ತಗೊಳೋದಿಕ್ಕೆ ಅರ್ಧ ದಿನ ಬೇಕಾ? 10 minutes ಸಾಕು. ಆದ್ರೆ ಇನ್ನೂ ಒಂದ್ ಸಮಸ್ಯೆ ಇದೆ, ನಾನೀಗ ತರಕಾರಿ ತಗೊಳಕ್ ಆಗಲ್ಲ. ಯಾಕೆ? ದುಡ್ಡಿಲ್ವಾ? ದುಡ್ಡಿದೆ, ಆದ್ರೆ ನನಗೆ ತರಕಾರಿ ತಗೊಳಕ್ ಗೊತ್ತಾಗಲ್ಲ. ಪ್ರತಿ ಸಲ ನೀನ್ ಚೆನ್ನಾಗಿರೋ ತರಕಾರಿ ತಗೊಂಬರಲ್ಲ ಅಂತ ಅಮ್ಮ ಬೈತಿರ್ತಾರೆ. ತರಕಾರಿ ತಗೊಳ್ಳೋದು ರಾಕೆಟ್ ಸೈನ್ಸಾ? ಬನ್ನಿ, ಚೆನ್ನಾಗಿರೋ ತರಕಾರಿನ ನಾನೇ ಆರಿಸ್ಕೊಡ್ತೀನಿ. ಥ್ಯಾಂಕ್ ಯು ರೀ. ನೋಡಿ, ನೀವ್ ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ನನಗ್ ತುಂಬಾ ಬೇಜಾರಾಗುತ್ತೆ. ಅಲ್ಲ, ನಾನೇ ನಮ್ಮ ಮನೆಯಿಂದ ತರಕಾರಿ ತಂದ್ಕೊಡ್ತೀನಿ ಅಂತ ಹೇಳದ್ನ? ನೀವು ಹುಡುಗಿರು ತುಂಬಾ ಬುದ್ಧಿವಂತರು, ನಾವ್ ಹೇಳಿದ ಡೈಲಾಗ್ನ ನಮ್ಗೆ ವಾಪಸ್ ಹೇಳ್ತಿರಲ್ಲ. ಅದಕ್ಕೆ ಹೇಳೋದು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಆಯ್ತಾಯ್ತು, ನೀವೇ ಸ್ಟ್ರಾಂಗು, ಬನ್ನಿ ಹೋಗೋಣ, ಟೈಮ್ ಆಯ್ತು. ಕಾದಂಬರಿಯವ್ರೆ, ನಿಮಗ್ ಸುಸ್ತಾಗ್ತಿದ್ಯಾ? ಇಲ್ಲ. ಆದ್ರೆ ನನಗ್ ಸುಸ್ತಾಗ್ತಿದೆ. ಹೌದಾ? ಕುಡಿಯೋದಿಕ್ ನೀರ್ ಕೊಡ್ಲಾ? ನೀರೇನ್ ಬೇಡ, ಅಲ್ಲಿ ಮುಂದೆ ಎಳ್ನೀರ್ ಕಾಣಿಸ್ತಾ ಇದೆ, ಎಳ್ನೀರ್ ಕುಡಿಯಣ್ವಾ? ನನಗ್ ಬೇಡ, ನೀವ್ ಕುಡೀರಿ. ನಿಮಗ್ ಬೇಡ ಅಂದ್ರೆ ನನಗೂ ಬೇಡ ಬಿಡಿ, ಹಿಂಗೆ ಸುಸ್ತಲ್ಲಿ ಹೋಗೋಣ. ನೀವ್ ಕುಡೀರಿ ಅಂತ ಹೇಳದ್ನಲ್ಲ. ನೀವೇನೋ ಈಸಿಯಾಗಿ ಹೇಳ್ಬಿಡ್ತೀರಾ ನೀವೊಬ್ರೆ ಕುಡೀರಿ ಅಂತ. ನಿಮ್ಮನ್ ಬಿಟ್ಟು ನಾನೇನಾದ್ರೂ ಒಬ್ನೇ ಕುಡಿದ್ರೆ
ನೋಡೋರ್ ದೃಷ್ಟಿಲಿ ನಾನು ಎಷ್ಟು ಕೆಟ್ಟದಾಗ ಕಾಣಿಸ್ತೀನಿ ಗೊತ್ತಾ? ಹುಡುಗಿನ್ ಬಿಟ್ಟು ಒಬ್ಬನೇ ಎಳ್ನೀರ್ ಕುಡಿತಿದ್ಯಲ್ಲ, ನೀನು ಒಬ್ಬ ಫ್ರೆಂಡಾ ಅಂತ ಜನ ನನ್ನನ್ನು ನೋಡಿ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಹೋಗ್ಲಿ ಬಿಡಿ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಪಾ ಸಾಕು, ನಿಮ್ ರೋದ್ನೆ ನೋಡೋದಿಕ್ಕೆ ಆಗ್ತಾಯಿಲ್ಲ. ಈಗೇನು, ನಾನು ಎಳ್ನೀರ್ ಕುಡಿಬೇಕು ತಾನೆ? ಬನ್ನಿ ಕುಡಿತೀನಿ. ಸಾರಿ, ರೋದ್ನೆ ಅಲ್ಲ, ನನಗೆ ಸುಸ್ತಾದಾಗ ಈ ರೀತಿ ಓವರ್ ಎಮೋಷನ್ ಆಗಿ ಏನೇನೋ ಮಾತಾಡ್ಬಿಡ್ತೀನಿ. ಸರಿ ಬಿಡಿ, ಇದೆಲ್ಲ ಯಾಕೀಗ? ಸರಿ ಬನ್ನಿ. ಅಣ್ಣ, ಎರಡು ಸ್ವೀಟ್ ಆಗಿರೋ ಎಳ್ನೀರು ಕೊಡಿ. ಕೊಟ್ಟೆ ಅಣ್ಣ. ತಗೊಳ್ಳಿ. ಎಷ್ಟಾಯ್ತಣ್ಣ? 50 ರೂಪಾಯಿ. ತಗೊಳ್ಳಿ. ಇವತ್ತು ನಮ್ಮ ಮನೇಲಿ ಎಲ್ಲರೂ ಖುಷಿ ಪಡ್ತಾರೆ. ಇಷ್ಟು ಚೆನ್ನಾಗಿರೋ ತರಕಾರಿನ ನನ್ನ ಲೈಫಲ್ಲೇ ತೊಗೊಂಡೋಗಿರಲಿಲ್ಲ. ಅದರಲ್ಲೇನಿದೆ, ಇನ್ನೊಂದು ಎರಡು ಸರಿ ನನ್ನ ಜೊತೆ ಮಾರ್ಕೆಟಿಗೆ ಬಂದರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಜೊತೆ ಬರೋಕ್ಕೆ ನಾನು ರೆಡಿ. ಇಲಾಕಾಳ್ ನನ್ನ ಮಗನೇ, ನನಗಿಂತ ಮೊದಲೇ ಫ್ಯಾಕ್ಟ್ರಿಯಿಂದ ಹೊರಟು ಕಾದಂಬರಿನ ಕರ್ಕೊಂಡು ಮಾರ್ಕೆಟಿಗೆ ಬಂದಿದೆಯಾ? ನಿನಗೊಂದು ಗತಿ ಕಾಣಿಸ್ತೀನಿ. ಕಾದಂಬರಿ ಅವರೆ, ನಿಮ್ಗಿರೋ ಟ್ಯಾಲೆಂಟ್ಗೆ ನೀವಿಷ್ಟೊತ್ತಿಗೆ ಪ್ರಮೋಷನ್ ತಗೊಬೇಕಿತ್ತು. ಬಾಸ್ ಜೊತೆ ಮಾತಾಡಿ ನೀವ್ಯಾಕೆ ಮ್ಯಾನೇಜ್ಮೆಂಟ್ ಟೀಮಿಗೆ ಸೇರ್ಕೋಬಾರ್ದು? ಸಂಬಳನೂ ಜಾಸ್ತಿ ಆಗುತ್ತೆ. ನನಗೀಗಾಗಲೇ ಎರಡು ಸರಿ ಪ್ರಮೋಷನ್ ಸಿಕ್ಕಿತ್ತು, ಆ ಮ್ಯಾನೇಜರ್ ಕಡೆಯಿಂದ ಕೈ ತಪ್ಪು ಹೋಯ್ತು. ಅದಕ್ಕೆ ಅದರ ಆಸೆ ಬಿಟ್ಟು ಇರೋ ಪೋಸ್ಟಲ್ಲೇ ಆರಾಮಾಗಿದ್ದೀನಿ. ಒಂದ್ಸಲ ನಿಮ್ಮ ಎಡ್ಗೈ ತೋರಿಸಿ. ಯಾಕೆ ತೋರಿಸಿ ಅಂತ ಹೇಳಿದ್ನಲ್ಲ. ಓಕೆ, ನಿಮಗೆ ಪ್ರಮೋಷನ್ ಆಗಲ್ಲ. ಹೌದಾ? ಡೈರೆಕ್ಟಾಗಿ MD ಆಗ್ತೀರಾ.
ಎಲ್ಲಿ ಬತ್ತಿ ಇಡಬೇಕೋ ಅಲ್ಲಿಡ್ತೀನಿ. ತಮಾಷೆ ಮಾಡಿದ್ ಸಾಕು, ನೀವ್ ಕೈ ನೋಡಿದ್ ನೋಡಿ ನಿಮಗೆ ನಿಜವಾಗ್ಲೂ ಶಾಸ್ತ್ರ ಹೇಳೋದಿಕ್ ಬರುತ್ತೆ ಅನ್ಕೊಂಡೆ. ನಾನು ಹೇಳಿದ್ದು ಸುಳ್ಳಾಗಲ್ಲ, ಆದಷ್ಟು ಬೇಗ ಕಲ್ಯಾಣಿ ಗಾರ್ಮೆಂಟ್ಸ್ಗೆ MD ಆಗ್ತೀರಾ. ಹಾಗೇನಾದ್ರೂ ಆದ್ರೆ ನಾನೇ ನಿಮ್ ಸಂಬಳನ ಜಾಸ್ತಿ ಮಾಡ್ತೀನಿ. ಸಂಬಳನೇನು ಹೆಚ್ಚು ಮಾಡಬೇಡಿ, ನನಗೆ 10,000 ಸಾಕು. ನಿಮ್ PA ಮಾಡ್ಕೋಬಿಡಿ, ಮೇಡಮ್ ಮೇಡಮ್ ಅಂತ ನಿಮ್ ಹಿಂದೆನೆ ಸುತ್ತಾ ಇರ್ತೀನಿ. ನಿಜವಾಗ್ಲು ಅದನ್ನ ನೆನ್ಸ್ಕೊಂಡ್ರೆ ನನಗ್ ನಗು ಬರುತ್ತೆ. ಎಲ್ರಿಗೂ ಪ್ರೊಫೆಷನಲ್ ಜಲಸಿ ಅನ್ನೋದು ಇದ್ದೇ ಇರುತ್ತೆ, ಒಬ್ರು ಕಾಲೊಬ್ರು ಎಳಿಯೋದನ್ನೇ ನೋಡ್ತಾ ಇರ್ತಾರೆ. ಅಂಥದ್ರಲ್ಲಿ ನೀವು ನನ್ನ MD ಆಗ್ಲಿ ಅಂತ ಹಾರೈಸ್ತಾ ಇದ್ದೀರಾ, ಯು ರಿಯಲಿ ಗ್ರೇಟ್. ಬನ್ನಿ ಹೋಗೋಣ. ನಡೀರಿ ಮೇಡಮ್. ಹಾ, ಇವತ್ತು ನಾನ್ ತಗೊಂಡಿರೋ ಈ ಸೊಪ್ಪು ತರಕಾರಿನಲ್ಲೇ ಅಡ್ಗೆ ಮಾಡಿಸಿ. ಅಮ್ಮ ಏನ್ ಹೇಳಿದ್ರು ಅಂತ ನನಗೆ ಫೋನ್ ಮಾಡಿ ಹೇಳ್ಬೇಕು, ಸರಿನಾ? ಇವತ್ ನೀವು ಕೊಡಿಸಿದ ತರಕಾರಿಯಿಂದ ಅಡ್ಗೆ ಮಾಡಿಲ್ಲ ಅಂದ್ರೆ ನಾನು ಉಪವಾಸ ಮಾಡೋದೆ. ಅಯ್ಯೋ ಹಾಗೆಲ್ಲ ಮಾಡ್ಬೇಡಿ, ಆಮೇಲೆ ನಿಮ್ಮಮ್ಮ ನನ್ನ ಬೈಕೋತಾರಷ್ಟೇ.